ಸಾಕಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥವ್ರು ರಾಜೇಗೌಡರು ಸರ್, 10+3 ಇತ್ತು, 10 ಆಯ್ತು, ಅದು ನಿಮ್ಮಿಂದನೇ ಸರ್? ಏ, ನಮ್ಮಿಂದ ಯಾಕೆ ಆಗ್ತಾರೆ ರೀ, ನಾವು ಯಾಕೆ ಆಗ್ತದೆ? ನಾವೊಬ್ಬರು ಸಾಮಾನ್ಯ ಬಿ ಜೆ ಪಿಯ ಕಾರ್ಯಕರ್ತರು, ನಾವೊಬ್ಬರು ಬಿ ಜೆ ಪಿ ಅವರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿದ್ದೇವೆ. ನಮ್ಮದಿಂದ ಅಂತಲ್ಲ, ನಮ್ಮದೇನಂದರೆ ನಮ್ಮ ಭಾಗಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ನಾವು ಮನವಿ ಮಾಡಿದ್ವಿ. ಆ ಮನವಿ ಮುಂದಿನ ಆಶೆ ಈಡೇರುತ್ತೆ ಅಂತ ಸಂಪೂರ್ಣ ನಮ್ಮ ನಂಬಿಕೆ ಇದೆ. ಅಲ್ಲ ಸರ್, ಈಗ ಅರವಿಂದ್ ಲಿಂಬಾವಳಿ, ಉಮೇಶ್ ಕತ್ತಿ ಮತ್ತು ಯೋಗೀಶ್ವರ ಹೆಸರು ಇತ್ತು, ಆದರೆ ನೀವು ಯಾವಾಗ ಅಸಮಾಧಾನವನ್ನು ಹೊರಾಕಿದ್ರಿ ರೇಣುಕಾಚಾರ್ಯ, ಮತ್ತು ನೀವು ಸಾಕಷ್ಟು ಸಭೆಗಳನ್ನು ಮಾಡಿದ್ರಿ ಒಂದು ವಾರದಿಂದ, ಅದರಿಂದನೇ ಈ 3 ಜನಕ್ಕೆ ಮುಂದಕ್ಕೆ ಹೋಯಿತು ಸಚಿವ ಸ್ಥಾನ ಅನ್ನೋ ಮಾತು ಕೇಳ್ಬೋದಾಯ್ತು. ಈಗ ನೀವು ನಮ್ಮೊಬ್ಬರು ನಮ್ಮ ಜೊತೆಗೆ ನೀವು ಇದ್ದೀರಂದ್ರೆ ನಮಗೆ ಗೊತ್ತಾಗ್ತದೆ. ನೀವು ಇವತ್ತುವರೆಗೆ ಮಂತ್ರಿ ಮಂಡಲ ಇತ್ತು, ನಮಗೆ ಬೆನ್ನೆತ್ತಿದ್ರಿ, ನಾಳೆನೂ ನಾವು ಅಲ್ಲಿ ಸಭೆ, ಅದು ನಮ್ಮ ಕಾಮನ್ ಅಡ್ಡ ರೀ. ನಮ್ಮ ಹೈದರಾಬಾದ್ ಕರ್ನಾಟಕವ್ರು ಅಲ್ಲಿ ಸೇರೋದು ನಮ್ದು ಅಡ್ಡ, ಅದು ಕಾಮನ್ನು. ನೀವು ನಾಳೆಯಿಂದ ನಮಗೆ ನೀವು ಕೇರೆ ಮಾಡೋಂಗಿಲ್ಲ, ನಾಳೆನೂ ಸೇರ್ತೀನಿ, ಬಂದು ನೋಡಿರಿ. ಗುರುವಾರ, ಶುಕ್ರವಾರ, ಶನಿವಾರ ಯಾವತ್ತು ಯಾವತ್ತು ನಮ್ಮದು ಕಮಿಟಿ ಮೀಟಿಂಗ್ಗಳಿರ್ತೀವಿ, ಎಲ್ಲರೂ ಬಂದು ಸೇರ್ತಿರ್ತೀವಿ ನಮ್ಮ ಭಾಗದವರು. ಹಾಗೆ ಅದು ಸ್ವಲ್ಪ ಸಚಿವ ಸ್ಥಾನ, ಸಂಪುಟ ವಿಸ್ತಾರ ಅಂತ ಸ್ವಲ್ಪ ವಿಶೇಷವಾಗಿ ಕಾಣ್ತಿತ್ತು. ಅದು ಬಿಟ್ಟರೆ ಏನಿಲ್ಲ, ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲ, ನಾವು ಕಲ್ಯಾಣ ಕರ್ನಾಟಕದ ಎಲ್ಲರೂ ಶಾಸಕರು ಫಾರ್ಮ್ ಆಗಿದ್ದೀವಿ. ನಮ್ಮ ಬೇಡಿಕೆ ಅಷ್ಟೇ ಇದೆ, ನಮ್ಮ ಭಾಗಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ರಿ ಅಂತಿದೆ ಅಷ್ಟೇ. ಅದು ನಿಮ್ಮ ಬೇಡಿಕೆ ಯಾವಾಗ ಈಡೇರ್ಬೋದು ಸರ್? ಈಗ ಜೂನ್ಗೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವಾಗ ಏನಾದ್ರು ಆಗ್ಬೋದು ಸರ್? ನಾವು ಆಶಾವಾದಿಗಳಿದ್ದೀವಿ ಸರ್, ಆಗ್ಬೋದು ಅಂತ ನಮಗೂ ನಂಬಿಕೆ ಇದೆ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ? ನಾವು ಮೊನ್ನೆನೇ ಹೇಳಿದೀವಲ್ರಿ, ಕೊಳ್ಳ ಬಿ ಜೆ ಪಿ ಶಾಲ್ ಹಾಕ್ಯಂತೀವಿ, ತಲೆ ಮೇಲೆ ಬಿ ಜೆ ಪಿ ಜೆಂಡಾ ಕಟ್ಕೊಂತೀವಿ, ಬೋಲೋ ಭಾರತ್ ಮಾತಾಕಿ ಜೈ ಎಂದು ಮೋದಿ ಸಾಹೇಬ್ರ ಪರ ಕೆಲಸ ಮಾಡ್ತೀವಿ. ಇದು ರಾಜೇಗೌಡರ ಮತ್ತು ಕ್ಯಾಮರಾಮನ್ ಸುದ್ದಿ ಜೊತೆ ರಾಘವೇಂದ್ರ ವಿಎನ್, ಪವರ್ ಟಿವಿ, ಬೆಂಗಳೂರು.